ಆತ್ಮೀಯ ಸ್ನೇಹಿತರಿಗೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಎಸ್ಎಸ್ಎಲ್ಸಿ ಸೈನ್ಸ್ನ 4ನೇ ಅಧ್ಯಾಯದ ವಿಡಿಯೋ ಇದು. ಈ ಹಿಂದಿನ ಅಧ್ಯಾಯಗಳ ವಿಡಿಯೋಗಳನ್ನು ನೀವು ನೋಡದೇ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ ಆದಂಥ ಎಸ್ಎಸ್ಎಲ್ಸಿ ಸೈನ್ಸಲ್ಲಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಜೀವಕ್ರಿಯೆಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ. ನಮ್ಮ ಪರಿಸರದಲ್ಲಿ ಚಿಕ್ಕ ಕೀಟಗಳು ಹಾಗೂ ಚಿಕ್ಕ ಸಸ್ಯಗಳಿಂದ ಹಿಡಿದು ದೊಡ್ಡ ಗಾತ್ರದ ಪ್ರಾಣಿಗಳು ದೊಡ್ಡ ಗಾತ್ರದ ಸಸ್ಯಗಳನ್ನು ಸಹಿತ ನಾವು ಕಾಣುತ್ತೇವೆ. ಯಾವುದು ಜೀವಂತ ಮತ್ತು ಯಾವುದು ಜೀವಂತವಲ್ಲ ಎಂಬುದರ ನಡುವಿನ ವ್ಯತ್ಯಾಸವನ್ನು ನಾವು ಹೇಗೆ ಹೇಳುತ್ತೇವೆ? ಜೀವ ಎಂದರೇನು ಎಂಬುದಕ್ಕೆ ನಿಖರವಾದ ವ್ಯಾಖ್ಯಾನವನ್ನು ಮಾಡುವುದು ಕಷ್ಟ. ನಾವು ಏನೇ ಹೇಳಿದರೂ ಜೀವಿ ಮತ್ತು ನಿರ್ಜೀವಿಗಳ ನಡುವಿನ ವ್ಯತ್ಯಾಸಗಳನ್ನು ಮಾತ್ರ ಹೇಳುತ್ತೇವೆ. ಒಂದು ನಾಯಿ ಓಡುತ್ತಾ ಇರುತ್ತದೆ ಅಥವಾ ಒಂದು ಹಸು ಮೆಲುಕು ಹಾಕುವುದನ್ನು, ಒಬ್ಬ ಮಹಿಳೆ ಗಟ್ಟಿಯಾಗಿ ಕೂಗಾಡುತ್ತಿರುವುದನ್ನು ನಾವು ನೋಡಿದರೆ ಇವುಗಳೆಲ್ಲ ಜೀವಿಗಳು ಎಂದು ತಿಳಿಯುತ್ತೇವೆ. ಒಂದು ವೇಳೆ ನಾಯಿ ಅಥವಾ ಹಸು ಅಥವಾ ಮನುಷ್ಯ ನಿದ್ರಿಸುತ್ತಿದ್ದರೆ ಆಗಲೂ ನಾವು ಅವು ಜೀವಂತವಾಗಿದ್ದಾವೆ ಎಂದು ಭಾವಿಸುತ್ತೇವೆ, ಕಾರಣ ಅವು ಉಸಿರಾಡುತ್ತಾ ಇರ್ತವೆ. ಇನ್ನು ಸಸ್ಯಗಳ ವಿಷಯಕ್ಕೆ ಬಂದರೆ ಸಸ್ಯಗಳು ಸಹಿತ ಜೀವಂತವಾಗಿದ್ದಾವೆ. ಏಕಪ್ಪ ಅಂದರೆ ಅವು ಹಸಿರಾಗಿರುವುದರಿಂದ ಅವು ಜೀವಂತವಾಗಿದ್ದಾವೆ ಎಂದು ನಮಗೆ ತಿಳಿಯುತ್ತದೆ. ಇನ್ನು ಹಸಿರನ್ನು ಹೊರತುಪಡಿಸಿ ಇತರೆ ಬಣ್ಣಗಳ ಎಲೆಗಳಲ್ಲಿರುವ ಸಸ್ಯಗಳು, ಇವು ಸಹಿತ ತಮ್ಮ ಬೆಳವಣಿಗೆಯನ್ನು ತೋರಿಸುವುದರ ಮೂಲಕ ಅವು ಜೀವಂತವಾಗಿದ್ದಾವೆ ಎಂಬುದು ನಮಗೆ ಗೊತ್ತಾಗುತ್ತೆ. ಇಷ್ಟು ಅಂಶಗಳಿಂದ ತಿಳಿದುಬರುವ ವಿಷಯ ಅಂದರೆ ಜೀವಂತ ಇರುವುದರ ಸಾಮಾನ್ಯ ಆಧಾರ ಎಂದರೆ ಕೆಲವೊಂದು ವಿಧದ ಚಲನೆ, ಅದು ಬೆಳವಣಿಗೆಗೆ ಸಂಬಂಧಿಸಿದಿರಬಹುದು ಅಥವಾ ಇಲ್ಲದೇ ಇರಬಹುದು. ಆದರೆ ಬೆಳವಣಿಗೆ ಗೋಚರಿಸದ ಸಸ್ಯವು ಜೀವಂತವಾಗಿರುತ್ತೆ ಮತ್ತು ಕೆಲವು ಪ್ರಾಣಿಗಳು ಯಾವುದೇ ಚಲನೆ ಗೋಚರಿಸದಂತೆ ಉಸಿರಾಡುತ್ತವೆ. ಆದ್ದರಿಂದ ಜೀವದ ಲಕ್ಷಣವನ್ನು ನಿರೂಪಿಸಲು ಗೋಚರ ಚಲನೆಯ ಬಳಕೆ ಸಾಕಾಗುವುದಿಲ್ಲ. ತುಂಬ ಸಣ್ಣ ಪ್ರಮಾಣದ ಚಲನೆಗಳು ಬರಿಗಣ್ಣಿಗೆ ಅಗೋಚರವಾಗಿರುತ್ತವೆ, ಉದಾಹರಣೆಗೆ ಅಣುಗಳ ಚಲನೆ. ಜೀವಿಗಳು ಚೆನ್ನಾಗಿ ವ್ಯವಸ್ಥೆಗೊಳಿಸಲ್ಪಟ್ಟ ರಚನೆಗಳಾಗಿವೆ. ಈ ಎಲ್ಲ ರಚನೆಗಳು ಅಣುಗಳಿಂದ ಮಾಡಲ್ಪಟ್ಟಿದೆ. ಪರಮಾಣುಗಳಿಂದ ಅಣುಗಳು, ಅಣುಗಳಿಂದ ಜೀವಕೋಶ ಆಗಿದೆ, ಜೀವಕೋಶಗಳೆಲ್ಲ ಸೇರಿ ಅಂಗಾಂಶವಾಗಿದೆ, ಅಂಗಾಂಶಗಳೆಲ್ಲ ಸೇರಿ ಅಂಗ ಆಗಿದೆ, ಅಂಗಗಳೆಲ್ಲ ಸೇರಿ ಅಂಗವ್ಯೂಹ ಆರ್ಗನ್ ಸಿಸ್ಟಮ್ ಆಗಿದೆ, ಆ ಅಂಗವ್ಯೂಹ ಸೇರಿ ಜೀವಿ ಆಗಿದೆ ಆರ್ಗಾನಿಸಮ್ ಆಗಿದೆ. ಕಾಲಕ್ರಮೇಣ ಜೀವಿಗಳ ಈ ರೀತಿಯ ಸಂಘಟಿತ ವ್ಯವಸ್ಥಿತ ರಚನೆಗಳು ಸ್ವಾಭಾವಿಕವಾಗಿಯೇ ವಿಭಜನೆಗೊಳ್ಳುತ್ತವೆ. ಒಂದು ವೇಳೆ ಈ ವ್ಯವಸ್ಥೆ ವಿಭಜನೆಗೊಂಡರೆ ಜೀವಿಯು ಹೆಚ್ಚು ಕಾಲ ಜೀವಂತವಾಗಿ ಉಳಿಯಲಾರದು. ಆದ್ದರಿಂದ ಜೀವಿಗಳು ನಿರಂತರವಾಗಿ ತಮ್ಮ ರಚನೆಗಳನ್ನು ದುರಸ್ತಿ ಹಾಗೂ ನಿರ್ವಹಣೆ ಮಾಡುತ್ತಿರಬೇಕು. ಈ ನಿರ್ವಹಣಾ ಕಾರ್ಯವನ್ನು ಜೊತೆಯಾಗಿ ನಿರ್ವಹಿಸುವ ಪ್ರಕ್ರಿಯೆಗಳಿಗೆ ಜೀವಕ್ರಿಯೆಗಳು ಎಂದು ಕರೆಯುತ್ತಾರೆ. ಆ ಜೀವಕ್ರಿಯೆಗಳು ಯಾವುವೆಂದರೆ ಪೋಷಣೆ, ಉಸಿರಾಟ, ಸಾಗಾಣಿಕೆ, ವಿಸರ್ಜನೆ. ಮೊದಲನೇದಾಗಿ ಪೋಷಣೆ. ಜೀವ ನಿರ್ವಹಣಾ ಪ್ರಕ್ರಿಯೆಗಳು ಹಾನಿಯನ್ನು ಮತ್ತು ಛಿದ್ರಗೊಳ್ಳುವಿಕೆಯನ್ನು ತಡೆಗಟ್ಟಬೇಕಾಗಿರುವುದರಿಂದ ಅವುಗಳಿಗೆ ಶಕ್ತಿಯ ಅವಶ್ಯಕತೆ ಇದೆ. ಈ ಶಕ್ತಿಯ ಆಕರ ಪ್ರತಿಯೊಂದು ಜೀವಿಗೆ ಅದರ ದೇಹದ ಹೊರಗಿನಿಂದ ಬರುತ್ತದೆ. ಹೀಗೆ ಒಂದು ಶಕ್ತಿಯ ಆಕಾರವು
ಜೀವಿಯ ದೇಹದ ಹೊರಗಿನಿಂದ ಒಳಗೆ ವರ್ಗಾವಣೆಯಾಗುವ ಪ್ರಕ್ರಿಯೆಯನ್ನು ನಾವು ಪೋಷಣೆ ಎಂದು ಕರೆಯುತ್ತೇವೆ. ಅಂದರೆ ಜೀವಿಯು ಆಹಾರವನ್ನು ಸೇವಿಸಿ ಜೀರ್ಣಿಸಿ ಅದನ್ನು ದೇಹಗತವನ್ನಾಗಿ ಮಾಡಿಕೊಳ್ಳುವ ಪ್ರಕ್ರಿಯೆ, ಇದನ್ನು ನಾವು ಪೋಷಣೆ ಎಂದು ಕರೀತೇವೆ. ಜೀರ್ಣವಾದ ಆಹಾರ ದೇಹದಲ್ಲಿ ದಹನವಾಗಿ ಶಕ್ತಿ ಬಿಡುಗಡೆ ಆಗುತ್ತದೆ. ಈ ದಹನ ಕ್ರಿಯೆಗೆ ಆಕ್ಸಿಜನ್ನ ಅವಶ್ಯಕತೆ ಇದೆ. ದೇಹದ ಹೊರಭಾಗದಿಂದ ಆಕ್ಸಿಜನನ್ನು ಪಡೆದುಕೊಂಡು ಕೋಶೀಯ ಅಗತ್ಯಗಳಿಗಾಗಿ ಆಹಾರ ಪದಾರ್ಥಗಳನ್ನು ವಿಭಜಿಸಿ ಬಳಸಿಕೊಳ್ಳುವ ಪ್ರಕ್ರಿಯೆಯನ್ನು ಉಸಿರಾಟ ಎಂದು ಕರೆಯುತ್ತೇವೆ. ಆಹಾರ ಮತ್ತು ಆಕ್ಸಿಜನ್ ಜೀವಿಗಳ ದೇಹದ ಒಂದು ಭಾಗದಿಂದ ಒಳ ತೆಗೆದುಕೊಳ್ಳಲ್ಪಡುತ್ತವೆ, ಆದರೆ ದೇಹದ ಎಲ್ಲ ಭಾಗಗಳಿಗೂ ಅವುಗಳ ಅಗತ್ಯವಿದೆ. ಹೀಗೆ ಆಹಾರ ಮತ್ತು ಆಕ್ಸಿಜನನ್ನು ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಒಯ್ಯುವ ವ್ಯವಸ್ಥೆಯನ್ನು ನಾವು ಸಾಗಾಣಿಕೆ ಎಂದು ಕರೆಯುತ್ತೇವೆ. ರಾಸಾಯನಿಕ ಕ್ರಿಯೆಗಳು ಕಾರ್ಬನ್ನ ಆಕರ ಅಂದರೆ ಆಹಾರ ಮತ್ತು ಆಕ್ಸಿಜನನ್ನು ಶಕ್ತಿ ಉತ್ಪಾದನೆಗಾಗಿ ಬಳಕೆ ಮಾಡಿದಾಗ ಅವು ಉಂಟು ಮಾಡುವ ಉಪ ಉತ್ಪನ್ನಗಳು ಅನುಪಯುಕ್ತವಷ್ಟೇ ಅಲ್ಲದೆ ದೇಹಕ್ಕೆ ಹಾನಿಕಾರವೂ ಕೂಡ ಆಗಿರುತ್ತವೆ. ಇಂತಹ ತ್ಯಾಜ್ಯ ಉಪೋತ್ಪನ್ನಗಳನ್ನು ದೇಹದಿಂದ ಹೊರಹಾಕುವ ಪ್ರಕ್ರಿಯೆಯನ್ನು ನಾವು ವಿಸರ್ಜನೆ ಎಂದು ಕರೆಯುತ್ತೇವೆ. ಆದ್ಮೇಲೆ ಇದುವರೆಗೂ ನಾವು ಜೀವಕ್ರಿಯೆಗಳ ಪರಿಚಯವನ್ನು ಮಾಡಿಕೊಂಡ್ವಿ. ನಮ್ಮ ಮುಂದಿನ ಅಧ್ಯಾಯದಲ್ಲಿ ಅಂದರೆ ಮುಂದಿನ ವಿಡಿಯೋದಲ್ಲಿ ಪೋಷಣೆಯ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಆದರೆ ಇದುವರೆಗೂ ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯದಿರಿ. ಮತ್ತೊಮ್ಮೆ ಧನ್ಯವಾದಗಳು.